Shutterstock Music. Welcome to Sidefills. So, ಇವತ್ತಿನ ತರಗತಿ ಒಳಗಡೆ ನಿಮಗೆ ಅತಿ ಮುಖ್ಯವಾಗಿರತಕ್ಕಂತ ಪ್ರಮೇಯ ಪೈಥಾಗೊರಸ್ನ ವಿಲೋಮ ಪ್ರಮೇಯನ್ನ ಹೇಳ್ತಾ ಇದ್ದೀನಿ. ಸೊ ಇದನ್ನು ಕೂಡ ನಿಮಗೆ ಎಕ್ಸಾಮ್ಗೆ ಬಹಳಷ್ಟು ಸಲ ಕೇಳಿದ್ದಾರೆ. ಸೊ ಬಿ ಫೋಕಸ್. ಅದೇ ತರನಾಗಿ ಹಿಂದಿನ ತರಗತಿ ಒಳಗಡೆ ಕೆಲವೊಂದಿಷ್ಟು ಪ್ರಮೇಯಗಳನ್ನ ಹಾಕಿತ್ತು. ಅದೇ ತರನಾಗಿ ಇವತ್ತು ನಿಮಗೆ ಈ ತರಗತಿಯೊಂದಿಗೆ ಪೈಥಾಗೊರಸ್ನ ವಿಲೋಮ ಪ್ರಮೇಯ ಯಾವ ರೀತಿ ಐತಿ, ಎಷ್ಟು ಈಸಿ ಇದೆ ರೀ, ಭಾಳಷ್ಟು ಈಸಿಯಾಗಿ ಬಿಡಿಸ್ಬೋದು, ಹೌದಾ? ಹಾಗಾದರೆ ನೋಡೋಣ ರೀ ಇವತ್ತು. ಎಸ್, ಅದಕ್ಕಿಂತ ಮುಂಚೆ ಪೈಥಾಗೊರಸ್ನ ವಿಲೋಮ ಪ್ರಮೇಯ ನಿಮಗೆ ಹೇಳಿಕೆ ಗೊತ್ತಿರಬೇಕ್ರಿ. ಹ್ಞೂ, ಯಾ ಫಸ್ಟ್ಗೆ ನೋಡಿದ್ರೆ ಏನು ಹೇಳತ್ತಾರಿಲ್ಲಿ, ಅದರ ಪ್ರಕಾರ ಡಯಾಗ್ರಾಮ್ ಡ್ರಾ ಮಾಡ್ಕೊಡ್ರಿ. ಅಷ್ಟ ಹೇಳಿಕೆ ಭಾಳ ಇಂಪಾರ್ಟೆಂಟು. ಹೇಳಿಕೆಯನ್ನು ನೀವು ನೆನಪಿಟ್ಕೋಬೇಕ್ರಿ. ಪೈಥಾಗೊರಸನ ವಿಲೋಮ ಪ್ರಮೇಯ ನಾವು ಇವತ್ತು ಬಿಡಿಸ್ತಕ್ಕಂಥದ್ದು ಯಾವುದು, ಪೈಥಾಗೊರಸನ ವಿಲೋಮ ಪ್ರಮೇಯ. ಪ್ರಮೇಯ ಏನು ಹೇಳ್ತದೆ ನೋಡ್ರಿ, ಒಂದು ತ್ರಿಭುಜದಲ್ಲಿ ಹಂಗಾರೆ ಒಂದು ತ್ರಿಭುಜ ಐತೆ ಅನ್ಕೋಬೇಕ್ರಿ ಅಷ್ಟ. ಹ್ಞೂ, ಒಂದು ತ್ರಿಭುಜದ ಆ ತ್ರಿಭುಜದಲ್ಲಿ ದೊಡ್ಡ ಬಾಹುವಿನ ವರ್ಗ, ದೊಡ್ಡ ಬಾಹುವಿನ ವರ್ಗ ಉಳಿದೆರಡು ಬಾಹುಗಳ ವರ್ಗಕ್ಕೆ ವರ್ಗಗಳ ಮೊತ್ತಕ್ಕೆ ಸಮನಾಗಿದ್ದರೆ ಆ ಎರಡು ಬಾಹುಗಳ ನಡುವೆ ಉಂಟಾಗುವಂಥ ಕೋನ ಹೆಂಗಿರ್ತದ, ಲಂಬವಾಗಿರ್ತೈತಿ. ಹಾಗಿದ್ರೆ ಎಂಥ ತ್ರಿಭುಜವಾಗಿರ್ತೈತಿ, ಲಂಬ ಕೋನ ತ್ರಿಭುಜ ಆಗಿರ್ತೈತಿ ಅಂತೇಳಿ ಸಾಧಿಸ್ಬೇಕು. ಫಸ್ಟ್ ನಾವು ಒಂದು ಇದೊಂದು ತ್ರಿಭುಜ ರಚಿಸ್ಕೊಂಡಿವ್ರಿ, ಏನಂತೇಳಿ ಹೆಸರು ಕೊಡೋಣ ಇದಕ್ಕೆ, ಎ ಬಿ ಸಿ. ಇದೊಂದು ತ್ರಿಭುಜ ಅಷ್ಟ, ಲಂಬ ಕೋನ ಅಂತ ಹೇಳಿಲ್ಲ, ಹೌದಿಲ್ರಿ? ಅದೇ ತರನಾಗಿ ಆದರೆ ಈಚೆಕಡೆ ನಾವೇನು ಮಾಡ್ಕೋನು, ಸ್ವಲ್ಪ ರಚನೆಯನ್ನು ಮಾಡ್ಕೊಂಡ್ರಿ. ಹೆಂಗಿದು ನೋಡ್ರಿ, ಇಲ್ಲಿ ಏನು ಮಾಡತ್ತನು, ಬಿದಿಂದ ಒಂದು ರೇಖೆಯನ್ನು ಹೊಡೆಯತ್ತನು. ಹೆಂಗೆ ಹೊಡೆಯತ್ತೀನಿ ಅಂದ್ರೆ ಎ ಬಿಗೆ ಲಂಬವಾಗಿ ಹೊಡೆದಿನ್ರಿ. ಎಷ್ಟು ಉದ್ದ ಹೊಡಿಬೇಕಪ್ಪ ಅಂದ್ರೆ ಬಿ ಸಿ ಎಷ್ಟು ಐತಲ್ಲ ಅಷ್ಟ ಉದ್ದ ಹೊಡಿಬೇಕು. ಆನಂತರ ಅವೆರಡೂ ರೇಖೆಯನ್ನು ಕೂಡಿಸಿಬಿಡ್ರಿ, ಇಲ್ಲಿಂದ್ರೆ ಇದಕ್ಕೆ ಕೂಡಿಸಿಬಿಡ್ರಿ. ಇದಕ್ಕೊಂದು ಹೆಸರು ಕೊಡ್ರಿ, ಏನಂತೇಳಿ ಕೊಡೋಣ, ಡಿ ಅಂತೇಳಿ ಕೊಡೋಣ. ನೋಡ್ರಿ, ಮೊದಲು ಎ ಬಿ ಸಿ ಅಂತಕ್ಕಂಥ ಒಂದು ತ್ರಿಭುಜ ಇತ್ತು. ಆ ತ್ರಿಭುಜಕ್ಕೆ ಏನು ಮಾಡತ್ತೀವಿ ನಾವು, ಆ ತ್ರಿಭುಜಕ್ಕೆ ಏನು ಮಾಡತ್ತೀವಿ ರೀ, ಒಂದು ಲಂಬವನ್ನು ಹೊಡೆದೀವಿ. ಎ ಬಿಗೆ ಲಂಬವನ್ನು ಹೊಡೆದೀನಿ, ಅದ ಇಲ್ಲಿ ಲಂಬವನ್ನು ಹೊಡೆದೇನೆ ರೀ ಅದು. ಆನಂತರ ಈ ಬಿದಿಂದ ಒಂದು ರೇಖೆಯನ್ನು ವೃದ್ಧಿಸ್ತೀವಿ ಡಿವರೆಗೆ. ಹೆಂಗೆ ಎಷ್ಟುವರೆಗೆ ವೃದ್ಧಿಸ್ಬೇಕಪ್ಪ ಅಂತಂದ್ರೆ ಬಿ ಸಿ ಎಷ್ಟು ಐತಲ್ಲ ಅಷ್ಟು ವೃದ್ಧಿಸ್ಬೇಕು, ಹೌದು? ಹಾಕಿದ್ದಾರೆ ನೋಡ್ರಿ, ಇಲ್ಲಿ ಏನೇನು ಕೊಟ್ಟಾರಲ್ಲ ಒಂದು ಬರ್ಕೊಂಡು ಫಸ್ಟ್ ದತ್ತ ಅನ್ರಿ. ಫಸ್ಟಿಗೆ ಕೊಟ್ಟದ್ದು ಏನಂದಂಗಾಯ್ತು, ದತ್ತ ಕೊಟ್ಟಾರ. ಏನಂತ ಕೊಟ್ಟಾರ, ಒಂದು ತ್ರಿಭುಜ ಐತೆ ಅಷ್ಟ. ಯಾವುದ್ರಿ ತ್ರಿಭುಜ, ಎ ಬಿ ಸಿ ಅಂತಕ್ಕಂಥ ತ್ರಿಭುಜ. ಅದರ ಒಳಗಡೆ ಏನು ಹೇಳ್ತಾರ ಅವರು, ದೊಡ್ಡ ಬಾಹುವಿನ ವರ್ಗ. ಈಚೆಕಡೆ ದಟ್ಟ ಐತ್ರಿ ನಿಮ್ಮ ಬ್ಲ್ಯಾಕ್ ಕಲರ್ ಕಾಣತ್ಲ ಅದಷ್ಟ. ದೊಡ್ಡ ಬಾಹು ಅಂದ್ರೆ ಯಾವುದು, ಎ ಸಿ ಹಂಗಾರೆ ನೋಡ್ರಿ. ಅದರ ವರ್ಗ ಉಳಿದೆರಡು ಬಾಹುಗಳ ವರ್ಗದ ಮೊತ್ತಕ್ಕೆ ಸಮ ಆಗುತ್ತೆ. ಹಂಗಾರೆ ಎ ಬಿ ಸ್ಕ್ವೇರ್ ಪ್ಲಸ್ ಬಿ ಸಿ ಸ್ಕ್ವೇರ್ ಇಷ್ಟ ಬಿಡ್ರಿ. ಏನಂತ ಸಾಧಿಸ್ಬೇಕಾಗಿತ್ತು ನೀವು, ಅದನ್ನು ಏನಂತ ಬರ್ಕೋತೀರಿ, ಸಾಧನೀಯ ಅಂತೇಳಿ ಬರಿತೀರಿ. ಏನು ಸಾಧಿಸ್ಬೇಕಾಗಿತ್ತಲ್ಲ ಅದನ್ನ ಏನಂತೇಳಿ ಬರೀಣ, ಸಾಧನೀಯ. ಹಂಗಾರೆ ಏನು ಸಾಧಿಸ್ಬೇಕಾಗಿತ್ತು ನೋಡ್ರಿ ನೀವು, ಎ ಬಿ ಸಿ ಅಂತಕ್ಕಂಥದ್ದು ಒಂದು ಲಂಬ ಕೋನ ತ್ರಿಭುಜ ಅಂತೇಳಿ ಸಾಧಿಸ್ಬೇಕು. ಎ ಬಿ ಸಿ ಹೌದ್ರಿ, ಎ ಬಿ ಸಿ ಲಂಬ ಕೋನ ತ್ರಿಭುಜ. ಅಲ್ಲಿ ಏನು ಬಿ ಅನ್ನೋ ಜಾಗದಾಗ 90 ಡಿಗ್ರಿ ಅಂತ ಸಾಧಿಸಿದ್ರೆ ಸಾಕು. ಹಾಗಿದ್ರೆ ನಾವು ಇದನ್ನು ಸಾಧಿಸ್ಬೇಕಾದ್ರೆ ಕೆಲವೊಂದಿಷ್ಟು ರಚನೆಗಳನ್ನ ಮಾಡ್ಕೊಂಡಿವಿ ರೀ. ಏನೇನು ರಚನೆ ಮಾಡ್ಕೊಂಡಿವಿ ಇಲ್ಲೇ ಹೇಳ್ತಿರಲ್ಲ, ಎ ಬಿಗೆ ಲಂಬವಾಗಿ ಬಿ ಡಿ ಹೊಡೆದೀವಿ, ಹೌದಾ? ಆನಂತರ ಬಿ ಡಿಯನ್ನು ಬಿ ಸಿ ಎಷ್ಟು ಆಗುವಷ್ಟು ವೃದ್ಧಿಸಿವಿ, ಆನಂತರ ಎ ಡಿಯನ್ನು ಸೇರಿಸಿವಿ. ಇದನ್ನು ಬರೆದ್ಬಿಟ್ರೆ ಸಾಕು. ಹ್ಞೂ, ಹಂಗಾರೆ ಏನು ಮಾಡಿರಿ, ಬಿ ಡಿ ಲಂಬ ಯಾವುದ್ರಿ, ಎ ಬಿ ಆಗುವಂತೆ ಆಗುವಂತೆ ರಚಿಸಿ. ಏನು ಮಾಡಿರಿ ಮುಂದೆ, ಎ ಬಿಗೆ ಲಂಬವಾಗುವಂತೆ ಬಿ ಡಿಯನ್ನು ರಚಿಸಿರಿ. ಮತ್ತೇನು ಮಾಡಿರಿ, ಬಿ ಡಿಯನ್ನು ಬಿ ಡಿ ಈಕ್ವಲ್ ಟು ಬಿ ಸಿ ಆಗುವಂತೆ, ಮತ್ತು ಬಿ ಡಿ ಈಕ್ವಲ್ ಟು ಬಿ ಸಿ ಆಗುವಂತೆ ಇಲ್ಲಿ ರಚಿಸಿದೆ. ಹಾಗೂ ಏನು ಮಾಡೋಣ್ರಿ, ಎ ಮತ್ತು ಡಿಯನ್ನು ಸಿ
ಸೇರಿಸಿದೆ. ಎ ಮತ್ತು ಡಿಯನ್ನು ಸೇರಿಸಿದೆ, ಅವನ್ನೆರಡೂ ಏನು ಮಾಡಿಬಿಟ್ಟಿವಿ, ಕೂಡಿಸೀವಿ, ಹೌದಾ? ಹಾಗಿದ್ರೆ ನೋಡ್ರಿ, ಇವನ್ನೆರಡೂ ಸೇರಿಸಿರಲ್ಲ, ಇದೇ ನಿಮ್ಮದು ಮುಗೀತ್ರಿ. ಇನ್ನೇನು ಮಾಡಬೇಕು, ನೀವು ಸಾಧನೆ ಮಾಡಬೇಕು. ಸಾಧನೆ ಮಾಡಬೇಕು ಅಂದ್ರೆ ಇಚ್ಚಗಡದಂತರ ಲಂಬಕೋನ ತ್ರಿಭುಜ ಆತ್ರಿ. ಇಚ್ಚಗಡದ ಲಂಬಕೋನ, ಇಚ್ಚಗಡದ ಲಂಬಕೋನ ಅಂತ ಸಾಧಿಸ್ಬೇಕಾಯ್ತು. ಹಂಗಾದ್ರೆ ಇವೆರಡೂ ತ್ರಿಭುಜಗಳು ಯಾವ್ದ್ರಿ, ಗ್ರೀನ್ ಕಲರು ಮತ್ತು ಬ್ಲಾಕ್ ಕಲರ್ ಇಂತ, ಇವೆರಡೂ ಸರ್ವ ಸಮಾತ್ ಸಾಧಿಸಿದ್ರೆ ಮುಗಿದು, ಹೌದಾ? ಹಾಗಿದ್ರೆ ನೋಡ್ರಿ, ಅದನ್ನೇ ಈಗ ಸಾಧನೆ ಮಾಡಬೇಕಾಗ್ತದೆ. ಸಾಧನೆ ಗೊತ್ತಾಗ್ಬೇಕು ರೀ, ಮೊದಲು ನಾವು ಏನು ಮಾಡ್ಬೇಕಂತೇಳಿ. ಎ ಬಿ ಡಿ ಐತ್ಲ ಈ ತ್ರಿಭುಜ, ಈಚೆಕಡೆ ಎ ಬಿ ಸಿಗೆ ಸರ್ವ ಸಮಾತ್ ಸಾಧಿಸಿದ್ರೆ ಸಾಕು. ಯಾಕೆ ಸರ್ವ ಸಮಾತ್ ಸಾಧಿಸ್ಬೇಕು, ಯಾಕಂದ್ರೆ ಇದು ಲಂಬಕೋನ ತ್ರಿಭುಜ ಐತ್ರಿ. ಇದು ಲಂಬಕೋನ ಇದ್ರೆ ಈಚೆಕಡೆದು ಲಂಬಕೋನ ಆಗಿಬಿಡುತ್ತೆ ಸರ್ವ ಸಮಾತ್ರ, ಹೌದಿಲ್ಲ? ಅದರ ಸಂಬಂಧ ನಾವೇನು ಮಾಡೋಣ್ರಿ, ಹಾಗಿದ್ರೆ ಈಗ ಮೊದಲ ಎ ಡಿ ಬಿ ಸರ್ವ ಸಮ ಎ ಬಿ ಸಿ ಅಂತೇಳಿ ಸಾಧಿಸ್ಬೇಕಾ? ಹಾಗಿದ್ರೆ ಫಸ್ಟ್ ಆಫ್ ಆಲ್ ನೋಡ್ರಿ, ನಮ್ಗೆ ಇಲ್ಲಿ ಈ ಬಾಹು ಕಿ ಬಾಹು ಸಮ ಐತಿ, ಸರ್ವ ಸಮ ಆಗಕ್ಕೆ ಎ ಬಿಗೆ ಎ ಬಿನ, ಯಾಕಂದ್ರೆ ಎರಡಕ್ಕೂ ಸಾಮಾನ್ಯ ಬಾಹು. ನೆಕ್ಸ್ಟ್ ಬಿ ಸಿ ಈಕ್ವಲ್ ಟು ಬಿ ಡಿ ಅಂತೇಳಿ ಬರೀತೀನಿ, ಬಿ ಸಿಗೆ ಬಿ ಡಿ. ಯಾಕೆ ಹೇಳ್ರಿ, ಇದು ಎಷ್ಟೈತಿ, ಇಷ್ಟ ಆಗುವಂತ ನಾವು ರಚನೆ ಮಾಡ್ಕೊಂಡ್ವಿ. ಇನ್ನು ಮೂರನೇದ್ರು ಈ ಬಾಹು ಕಿ ಬಾಹು ಸಮ ಅಂತೇಳಿ ಸಾಧಿಸಿದ್ರೆ ಸಾಕು. ಹಂಗಾರೆ ನೋಡೋಣ್ರಿ, ಈಚೆಕಡೆ ಲಂಬ ಕೋನ ತ್ರಿಭುಜ ಅಂದ್ರೆ ಪೈಥಾಗೊರಸ್ ಪ್ರಮೇಯ ಅಪ್ಲೈ ಆಗ್ತೈತಿ, ಈಚೆಕಡೆ ಅಂದ್ರೆ ದತ್ತ ಪ್ರಕಾರ ಅವರೇ ಕೊಟ್ಟಾರೆ. ಹಂಗಾರೆ ನೋಡ್ರಿ, ಪದಲ ತ್ರಿಭುಜ ನಿಮ್ಮ ಫೇವರೇಟ್ ಎಬಡಿಯಲ್ಲಿ, ಅಂದ್ರೆ ಎ ಬಿ ಡಿಯಲ್ಲಿ ಲಂಬ ಕೋನ ಐತ್ಲ ಬಿ ಈಕ್ವಲ್ ಟು 90 ಡಿಗ್ರಿ, ಯಾಕಂದ್ರೆ ನಾವು ರಚನೆ ಹಂಗೆ ಮಾಡ್ಕೊಂಡಿವಿ. ಹಂಗಾರೆ ಯಾರ ಪ್ರಕಾರ ರೀ, ಪೈಥಾಗೊರಸ್ನ ಪ್ರಕಾರ. ಲಂಬ ಅಂದ್ರಿ ಪೈಥಾಗೊರಸ್, ಸಮಾಂತರ ಅಂದ್ರಿ ಟೇಲ್ಸ್ ಪ್ರಮೇಯ, ಹೌದಾ? ಅವ್ನು ನೆನಪಿಟ್ಕೊಂಡ್ಬಿಡ್ಬೇಕು, ಪೈಥಾಗೊರಸ್ನ ಪ್ರಮೇಯ ಪ್ರಕಾರ. ನೋಡ್ರಿ, ಹಾಕಿದ್ರ ಇಲ್ಲಿ ಏನಾಗ್ತದ, ಎ ಡಿ ಸ್ಕ್ವೇರ್ ಈಕ್ವಲ್ ಟು ಯಾವ್ದ್ರಿ, ಎ ಬಿ ಸ್ಕ್ವೇರ್ ಪ್ಲಸ್ ಬಿ ಡಿ ಸ್ಕ್ವೇರ್. ಆದರೆ ಏನೇ ಕೊಟ್ಟಿರಲ್ಲ ನೀವು, ಬಿ ಡಿ ಈಕ್ವಲ್ ಟು ಬಿ ಸಿ ಅಂತೇಳಿ ಎಲ್ಲಿ ಇಲ್ಲಿ ರಚನೆ ಮಾಡಿರಿ ನೋಡ್ರಿ. ಹಂಗಾರೆ ಬಿ ಡಿ ಅಂದ್ರೆ ಬಿ ಸಿ ಬರೋದು ಬಿಡ್ರಿ, ಎ ಡಿ ಸ್ಕ್ವೇರ್ ಈಕ್ವಲ್ ಟು ಎ ಬಿ ಸ್ಕ್ವೇರ್ ಪ್ಲಸ್ ಬಿ ಸಿ ಸ್ಕ್ವೇರ್. ಇದಕ್ಕೆ ಸಮೀಕರಣ ಎಷ್ಟಿತ್ತು ಕೊಡ್ರಿ, 1. ಇಲ್ಲೇ ಬರೋದು ಬಿಡ್ರಿ, ಏನಂತೇಳಿ ಬರೀತೀರ, ಏನ್ ಮಾಡೋಣ್ರಿ ಇಲ್ಲಿ ದತ್ತ, ದತ್ತ ಒಳಗೆ ಏನಾಯ್ತು ನೋಡ್ರಿ, ಎ ಬಿ ಸಾರಿ ಎ ಸಿ ಸ್ಕ್ವೇರ್ ಈಕ್ವಲ್ ಟು ಎ ಬಿ ಸ್ಕ್ವೇರ್ ಪ್ಲಸ್ ಬಿ ಸಿ ಸ್ಕ್ವೇರ್. ಇದಕ್ಕೆ ಸಮೀಕರಣ 2. ಸಮೀಕರಣ 1 ಮತ್ತು 2 ಹೋಲಿಸೋಣ ತೋರಿಗೆ. ಇಲ್ಲಿ ನೋಡ್ರಿ, ಇಲ್ಲಿ ಎ ಬಿ ಸ್ಕ್ವೇರ್ ಪ್ಲಸ್ ಬಿ ಸಿ ಸ್ಕ್ವೇರ್, ಇಲ್ಲಿ ಎ ಬಿ ಸ್ಕ್ವೇರ್ ಪ್ಲಸ್ ಬಿ ಸಿ ಸ್ಕ್ವೇರ್. ಅದಕ್ಕೆ ಸಮೀಕರಣ 1 ಮತ್ತು 2 ಒಂದು ಮತ್ತು 2 ಎರಡು ಸಮಾಕ ನೋಡ್ರಿ. ಇಲ್ಲಿ ಎ ಡಿ ಸ್ಕ್ವೇರ್ ಈಕ್ವಲ್ ಟು ಎ ಸಿ ಸ್ಕ್ವೇರ್, ಸ್ಕ್ವೇರ್ ಸ್ಕ್ವೇರ್ ಕ್ಯಾನ್ಸಲ್ ಆಯ್ತು, ಎ ಡಿ ಈಕ್ವಲ್ ಟು ಎಟ್ಟಾತ್ರಿ ಎ ಸಿ. ಇದಕ್ಕೆ ಎಷ್ಟು ಕೊಡ್ರಿ, ಎ ಡಿ ಈಕ್ವಲ್ ಟು ಎ ಸಿ. ಇದಕ್ಕೆ ಸಮೀಕರಣ ಎಷ್ಟು ಕೊಟ್ಬಿಡ್ರಿ, ಸಮೀಕರಣ 3 ಅಂತ ಕೊಟ್ಬಿಡ್ರಿ. ಓಕೆ, ಇನ್ನು ಇಲ್ಲಿ ನೋಡ್ರಿ, ಈಗ ಅವೆರಡು ತ್ರಿಭುಜಗಳನ್ನ ಕಂಪ್ಯಾರಿಸನ್ ಮಾಡ್ಕೋತೀವಿ. ಈ ಎರಡು ತ್ರಿಭುಜ ನೋಡ್ರಿ, ಈ ಕಡೆ ತೋದ ತ್ರಿಭುಜ ನಿಮಗೆ ಇವೆರಡು ತ್ರಿಭುಜಗಳು ಸರ್ವಸಮಾತ್ ಸಾಧಿಸೋದು ಒಂದೇದ್ರಿ, ಅದನ್ನ ಬರೀತೀರಿ ನೀವು. ತ್ರಿಭುಜ ಯಾವುದು, ಈಚೆಕಡೆ ಯಾವ್ರತ್ರಿ ಎ ಬಿ ಸಿ, ಇನ್ನೊಂದು ತ್ರಿಭುಜ ಯಾವ್ರತ್ ನೋಡ್ರಿ ಎ ಬಿ ಡಿ ಗಳಲ್ಲಿ ಒಂದೇದ್ ಎ ಬಿ ಈಕ್ವಲ್ ಟು ಎ ಬಿನ ಬರೀತೀನಿ. ಯಾಕೆ ಹೇಳ್ರಿ, ಉಭಯ ಸಾಮಾನ್ಯ ಬಾಹು, ಉಭಯ ಸಾಮಾನ್ಯ ಬಾಹು. ಎರಡನೇದ್ರಿ ಬಿ ಸಿ ಈಕ್ವಲ್ ಟು ಬಿ ಡಿ, ಯಾಕಂದ್ರೆ ರಚನೆ, ಹೌದಾ? ಮೂರನೇದ್ರಿ ಎ ಡಿ ಈಕ್ವಲ್ ಟು ಎ ಸಿ, ಯಾಕಂದ್ರೆ ನೀವು ಸಾಧಿಸಿರಿ ನೋಡ್ರಿ ಇಲ್ಲಿ, ಎ ಡಿ ಈಕ್ವಲ್ ಟು ಎ ಸಿ ಅಂತ ಸಾಧಿಸಿರಿ ಇಲ್ಲಿ. ಎಸ್, ಅದಕ್ಕೆ ಎ ಡಿ ಈಕ್ವಲ್ ಟು ಎ ಸಿ, ಯಾಕಂದ್ರೆ ಸಮೀಕರಣ 3.
ಹಂಗಾರೆ ನೋಡ್ರಿ ಮೂರನೇದು ಬಾಹು, ಎರಡನೇದು ಬಾಹು, ಮೂರನೇದು ಬಾಹು. ಆದ್ದರಿಂದ ತ್ರಿಭುಜ ಎ ಬಿ ಸಿ ಸರ್ವಸಮ ತ್ರಿಭುಜ ಎ ಬಿ ಡಿ. ಯಾಕಂದ್ರೆ ಬಾಹು 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 ಸಿದ್ಧಾಂತ. ಆದ್ದರಿಂದ ಏನ್ರಿ ಕೋನ್ ಎ ಬಿ ಡಿ ಈಕ್ವಲ್ ಟು ಕೋನ್ ಎ ಬಿ ಸಿ 90 ಡಿಗ್ರಿ. ಆದ್ದರಿಂದ ಏನಂತ ಬರೀತೀರಿ ಎ ಬಿ ಸಿ ತ್ರಿಭುಜ ಎ ಬಿ ಸಿ ಒಂದು ಲಂಬಕೋನ ತ್ರಿಭುಜ, ಒಂದು ಲಂಬಕೋನ ತ್ರಿಭುಜ. ಇಷ್ಟಾದ್ರೆ ನಿಮ್ಮ ಪ್ರಮೇಯ ಮುಗಿತ್ರಿ. ಇದು ಪೈಥಾಗೋರಸ್ನ ವಿಲೋಮ ಪ್ರಮೇಯ ಅಂತೇಳಿ ಕರೀತಾರೆ. ಆದ ಕಾರಣ ನೀವೇನು ಮಾಡ್ರಿ ಪ್ರಮೇಯನ್ನು ಚೆನ್ನಾಗಿ ಪ್ರಿಪ್ರೇಷನ್ ಮಾಡಿಕೊಡ್ರಿ. ಓಕೆ ಮಾಡ್ತಿರಲ್ಲ, ಇದೊಂದು ತಂದ್ಕೋಬೇಡ್ರಿ. ಇನ್ನೂ ಎರಡು ಪ್ರಮೇಯಗಳನ್ನ ಅಪ್ಲೋಡ್ ಮಾಡ್ತೇನೆ ರೀ. ಅದ್ರ ಜೊತೆಗೆ ಪ್ರತಿ ಪಾಠದ ಮೇಲೂ ಕೂಡ ಇಂಪಾರ್ಟೆಂಟ್ ಕ್ವೆಶನ್ಸ್ಗಳನ್ನ ಅಪ್ಲೋಡ್ ಮಾಡತ್ತೀನಿ. ಸೊ ಕ್ಲಾಸ್ಗಳನ್ನ ಆಕ್ಸೆಸ್ ಮಾಡಿರಿ, ಸಾಧ್ಯದ ಮಟ್ಟಿಗೆ ನಿಮ್ಮ ಫ್ರೆಂಡ್ಸಿಗೂ ಶೇರ್ ಮಾಡಿರಿ, ಹೆಲ್ಪ್ ಆಗ್ತದ ಪಾಪ. ಹ್ಞೂ ಮಾಡಿರಿ. ಅದ್ರ ಜೊತೆಗೆ ಸೊ ನೋಡಿರಿ ಸಾಧ್ಯದ ಮಟ್ಟಿಗೆ ಒಂದು ಸ್ವಲ್ಪ ಫೋಕಸ್ ಇರಲಿ ಇಷ್ಟ ಮಾಡ್ಬೋದಲ್ಲ. ಓಕೆ ಆಲ್ ದಿ ಬೆಸ್ಟ್, ವಿ ವಿಲ್ ಮೀಟ್ ಇನ್ ದ ನೆಕ್ಸ್ಟ್ ಸೆಷನ್ಸ್. ಓಕೆ ಕ್ಲಾಸ್ ಇಷ್ಟ ಆದರೆ ಮಾತ್ರ ನೀವು ಸಬ್ಸ್ಕ್ರೈಬ್ ಅಂತ ಮಾಡೋದನ್ನು ಮರಿಬೇಡ. ಓಕೆ ಸಿ ಯು ಇನ್ ದ ನೆಕ್ಸ್ಟ್ ಸೆಷನ್ಸ್.